सरकार मेले माजी मुख्यमंत्री मुगिबिद्दिद्दारे माजी मुख्यमंत्री कुमारस्वामी कोट्टिरतक्कंता हिजब्गू ई कोलेगू संबंध इल्ल ನನ್ನ ಮಗನ ಜೀವಕ್ಕೆ ಪ್ರಾಣಾಪಾಯ ಇದೆ ಅಂತ 5 ವರ್ಷದಿಂದನೇ ಅವರ ತಾಯಿ ಹೇಳಿದ್ರು 5 ವರ್ಷದ ಹಿಂದೆ ನನ್ನ ಮಗನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು ಇಂಥವರನ್ನ ರಕ್ಷಿಸಿಕೊಳ್ಳೋದಕ್ಕೆ ಆಗದೇ ಇರತಕ್ಕಂತ ಸರ್ಕಾರ ಇದ್ದು ಪ್ರಯೋಜನ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿರತಕ್ಕಂತ ಮಾತುಗಳು ಅವರ ನೆನ್ನೆನೂ ಕೂಡ ಇದನ್ನ ರಿಪೀಟ್ ಮಾಡಿದ್ರು ಈಗಲೂ ಕೂಡ ಅದನ್ನ ಹೇಳ್ತಾ ಇದ್ದಾರೆ ಇದು ಹಿಜಬ್ಗಾಗಿ ನಡೆದಿರತಕ್ಕಂತ ಕೊಲೆ ಅಲ್ಲ ಹಳೆಯ ವೈಷಮ್ಯದ ಮೇಲೆ ನಡೆದಿರತಕ್ಕಂತ ಗಲಾಟೆ ಆ ಗಲಾಟೆಯಲ್ಲಿ ಹರ್ಷ ಸಾವನ್ನಪ್ಪಿದ್ದಾನೆ ಆದರೆ ಹಿಜಬ್ಗೆ ಇದನ್ನ ಥಳಕ ಹಾಕಬೇಡಿ ಅಂತಕಂತದ್ದು ಅವರ ಮಾತು ಉರುಳಿಸ್ಕತ್ತಾರೆ ಕೇಸರಿನ ಅವರು ಉರುಳಿಸ್ಕತ್ತಾರೆ ಹಿಜಬ್ದು ಮತ್ತೆ ಕೇಸರಿದು ಏನು ನಡೀತಾ ಇದೆ ಇವತ್ತು ಪ್ರಾರಂಭ ಆಗಿದೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಚುನಾವಣೆ ಮೇಲೆ ಪರಿಣಾಮ ಬೀರ್ತದೆ ಅದಕ್ಕೋಸ್ಕರಲೇ ಇಂಥ ವಿಷಯಗಳು ಬೇಕು ಈ ರಾಷ್ಟ್ರೀಯ ಪಕ್ಷಗಳಿಗೆ ಯಾವ ಅಮಾಯಕ ಕುಟುಂಬಗಳಿದ್ದಾವೆ ಯಾವ ಹಿಂದುಳಿದವರ ಹೆಸರು ಹೇಳ್ತಾರೆ ಯಾವ ದಲಿತರ ಹೆಸರು ಹೇಳ್ತೀರಿ ಅಂತ ವರ್ಗದ ಯುವಕರನ್ನ ದಾರಿ ತಪ್ಪಿಸಿ ಅಂತ ಕುಟುಂಬಗಳ ಬಲಿದಾನದ ಮೇಲೆ ನೀವು ಅಧಿಕಾರದ ಸುಪ್ಪತ್ತಿಗೆ ಹಿಡಿತಕ್ಕಂತಾರೆ ನೀವು ಹಿಜಾಬ್ನ ಘಟನೆಗೂ ಈ ಶಿವಮೊಗ್ಗದ ಘಟನೆಗೂ ಸಂಬಂಧ ಇಲ್ಲ ಅದೇನೋ ಜೈಲಲ್ಲಿ ಇದ್ದಾಗಲೂ ಒಂದು ಬಾರಿ ಘರ್ಷಣೆ ಆಯಿತು ಇಬ್ಬರಿಗೂ ಕಳೆದ 3-4 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ ಅವರ ತಾಯಿ 5 ವರ್ಷದಿಂದನೋ 6 ವರ್ಷದಿಂದನೋ ಪೊಲೀಸ್ ಠಾಣೆಗೂ ಕಂಪ್ಲೇಂಟ್ ಕೊಟ್ಟು ನನ್ನ ಮಗನ ಜೀವಕ್ಕೆ ಅಪಾಯ ಇದೆ ಅಂತ ಅವರು ಕೊಟ್ಟಿದ್ರು ಅಂತ ಅದರಿಂದ ಹಿಜಾಬ್ಗೂ ಶಿವಮೊಗ್ಗದ ಘಟನೆಗೂ ಸಂಬಂಧ ಇಲ್ಲ